ಫಾರ್ಮಸಿಯನ್ನ ವಿರೋಧಿಸಿ ಭಾರತದಲ್ಲಿ ಆತುರಾತುರವಾಗಿ ಜಾರಿಗೊಳಿಸುವ ಷಡ್ಯಂತ್ರದ ವಿರುದ್ಧ ಇದೇ ಶುಕ್ರವಾರ ಕರೆ ನೀಡಿರುವ ಬಂದ್ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಕೆಸಿಡಿಎಯ ಅಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿದ್ರು. ಇ ಫಾರ್ಮಸಿ ಎಂಬ ವಿತರಣಾ ವ್ಯವಸ್ಥೆಯನ್ನ ಅಖಿಲ ಭಾರತದಲ್ಲಿ ಜಾರಿಗೊಳಿಸಿ ಕೇಂದ್ರ ಸರ್ಕಾರ ಉದ್ದೇಶ ನೀಡಿದೆ. ಕೇಂದ್ರ ಸರ್ಕಾರವು ಕಾನೂನಾತ್ಮಕವಲ್ಲದ ರೀತಿಯಲ್ಲಿ ಇ ಫಾರ್ಮಸಿ ಯೋಜನೆಯನ್ನ ಜಾರಿಗೊಳಿಸಲು ಮುಂದಾಗುವ ಮೂಲಕ ಗ್ರಾಹಕರ ಹಿತಾಸಕ್ತಿಯನ್ನ ನಿರ್ಲಕ್ಷಿಸಿದೆ ಅಂತ ಇ ಫಾರ್ಮಸಿ ವಿರುದ್ಧ ಅದರ ನ್ಯೂನ್ಯತೆಗಳನ್ನ ಗ್ರಾಹಕರಿಗೆ ತಿಳಿಸುವುದರೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ವಿರೋಧಿಸುತ್ತೇವೆ ಅಂತ ಇದೇ ಶುಕ್ರವಾರ ಬಂದ್ ಔಷಧ ಅಂಗಡಿಗಳನ್ನ ಬಂದ್ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಒಂದು ಅವಕಾಶ ಮಾಡಿಕೊಡ್ಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಕಳಿಸಿದೆ. ಅದರಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದೆ ಮತ್ತು ಯಾವುದೇ ದೇಶದಲ್ಲಿ ಮೆಡಿಸನ್ಗೆ ಆನ್ಲೈನಲ್ಲಿ ವ್ಯಾಪಾರ ಮಾಡುವಂಥ ಅವಕಾಶ ಯಾರೂ ಕೊಟ್ಟಿಲ್ಲ. ಇಲ್ಲಿ ನಮ್ಮ ದೇಶ ಕಂಪ್ಲೀಟ್ ತುಂಬಿರುವಂಥದ್ದು ಯುವ ಜನಾಂಗ ತುಂಬಿರುವಂಥ ದೇಶ. ಇಲ್ಲಿ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಈಗ ಶೆಡ್ಯೂಲ್ ಹೆಚ್ ಡ್ರಗ್ಸ್ ಇರ್ಬೋದು, H1 ಇರ್ಬೋದು, ಮತ್ತು ಶೆಡ್ಯೂಲ್ X ಇರ್ಬೋದು, ಮತ್ತು ಹ್ಯಾಬಿಟ್ ಫಾರ್ಮಿಂಗ್ ಇರ್ಬೋದು, ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು, ಈ ಆನ್ಲೈನ್ ಬಂದ ನಂತರ ಟೋಟಲ್ ಆಗಿ ಅದು ಈಸಿಯಾಗಿ ಜನಗಳಿಗೆ ಸಿಗುವಂತ ಒಂದು ಮಟ್ಟಕ್ಕೆ ಬರ್ತದೆ. ಇದನ್ನ ನಮ್ಮ ದೇಶಕ್ಕೆ ತುಂಬಾ ಮಾರಕವಾದಂತ ಒಂದು ಕಾನೂನಾಗುತ್ತೆ. ಮತ್ತೆ ಈ ಅವರು ಕಾನೂನಲ್ಲಿ ಕೊಡ್ಲಿಕ್ಕೆ ಕೊಟ್ಟಿರೋದು ಬಂದ್ಬಿಟ್ಟಿದ್ದೇನೆ. ಒಂದು ಲ್ಯಾಪ್ಟಾಪ್ ಇರುವಂತ ಇವತ್ತಿನವರೆಗೂ ಅಂದ್ರೆ ಇವತ್ತು ಅದೊಂದು ದಂಧೆಗೆ ವಿರುದ್ಧವಾಗಿ ಮಾಡ್ತಾ ಇರೋದು, ಕಾನೂನಿಗೆ ವಿರುದ್ಧವಾಗಿ ಮಾಡ್ತಾ ಇರುವಂತ ಒಂದು ಕೆಲಸ. ಇದನ್ನ ಇವತ್ತಿನವರೆಗೂ ಯಾವುದೇ ಸಂಸ್ಥೆಗಳು ಇದ್ರ ಬಗ್ಗೆ ನಿಗಾ ವಹಿಸಲಿಲ್ಲ. ಈಗ ಅದನ್ನ ಕಾನೂನಾತ್ಮಕವಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿ ನಿಲ್ಬೋದು? ಯಾವುದೇ ದೇಶದಲ್ಲಿ ಇದೇ ಇರುವಂತಹ ಕಾನೂನ ಇವತ್ತು ಇಷ್ಟೊಂದು ನಮ್ಮ ಹತ್ರ ಮ್ಯಾನ್ ಪವರ್ ಇದೆ, ನಮ್ಮ